ಎಲ್ರಿಗೂ ನಮಸ್ಕಾರ. ನಮ್ಮ ಇನ್ನೋವೇಟಿವ್ ವರ್ಲ್ಡ್ಗೆ ಸ್ವಾಗತ. ಉದ್ದಿನ ಬೇಳೆ ಬಳಸದೆ ಮನೆಯಲ್ಲಿ ಒಂದೇ ಒಂದು ಕಪ್ ಅಕ್ಕಿ ಹಿಟ್ಟಿನಲ್ಲಿ ಸುಲಭವಾಗಿ ಮತ್ತು ರುಚಿಕರವಾಗಿ ವಡೆ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ. ಒಂದು ಪ್ಯಾನನ್ನು ತೆಗೆದುಕೊಳ್ಳಿ. ಅದಕ್ಕೆ ಒಂದು ಕಪ್ ಮೊಸರನ್ನು ಹಾಕಿ. ಹುಳಿ ಮೊಸರು ತಗೊಳ್ಳಬೇಡಿ. ಒಂದು ಕಪ್ ಒಂದು ಬಟ್ಲು ನೀರನ್ನು ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಒಂದು ಕಪ್ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಾನು ಇನ್ನೂ ಗ್ಯಾಸ್ ಮೇಲೆ ಇಟ್ಟಿಲ್ಲ. ಕೆಳಗಡೆನೇ ಇಟ್ಟು ಚೆನ್ನಾಗಿ ಮೊದಲು ಮಿಕ್ಸ್ ಮಾಡಿಕೊಳ್ಳಿ. ಈಗ ಗ್ಯಾಸ್ ಮೇಲೆ ಇಡಿ. ಇನ್ನೊಂದು ಬಟ್ಲು ಅರ್ಧ ಬಟ್ಲು ನೀರನ್ನು ಹಾಕಿ. ನೀರನ್ನು ಹಾಕಿ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಿ. ಕೈ ಬಿಟ್ಟರೆ ಗಂಟಾಗುತ್ತದೆ, ಅದಕ್ಕೋಸ್ಕರ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಈಗ ಸ್ವಲ್ಪ ಗಟ್ಟಿಯಾಗುತ್ತಾ ಬರುತ್ತಿದೆ. ಈಗ ಒಂದು ಸ್ಪೂನ್ ಜೀರಿಗೆಯನ್ನು ಹಾಕಿ, ಕಟ್ ಮಾಡಿದ ಕೊಬ್ಬರಿ ಪೀಸುಗಳನ್ನು ಹಾಕಿ, ಕಟ್ ಮಾಡಿದ ಹಸಿಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಗ್ಯಾಸನ್ನು ಲೋ ಫ್ಲೇಮಿನಲ್ಲಿ ಇಟ್ಟು ಕೈಯಾಡಿಸುತ್ತಾ ಇರಿ. ಈಗ ಗಟ್ಟಿಯಾಗುತ್ತಾ ಬರುತ್ತಿದೆ. ಕೈ ಬಿಡದೆ ಕೈಯಾಡಿಸುತ್ತಾ ಇರಿ. ಈ ಕನ್ಸಿಸ್ಟೆನ್ಸಿ ಬಂದ ಮೇಲೆ ಗ್ಯಾಸನ್ನು ಆಫ್ ಮಾಡಿಕೊಳ್ಳಿ. ಈಗ ಗಟ್ಟಿಯಾಗುತ್ತಾ ಬರುತ್ತಿದೆ. ಈ ಕನ್ಸಿಸ್ಟೆನ್ಸಿ ಬಂದ ಮೇಲೆ ಗ್ಯಾಸನ್ನು ಆಫ್ ಮಾಡಿಕೊಳ್ಳಿ. ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು ತಟ್ಟೆಗೆ ಇದನ್ನು ತೆಗೆದುಕೊಳ್ಳಿ. ಸ್ವಲ್ಪ ತಣ್ಣಗಾಗಲು ಬಿಡಿ. ಪೂರ್ತಿಯೂ ತಣ್ಣಗಾಗಲು ಬಿಡಬೇಡಿ. ಸ್ವಲ್ಪ ಬೆಚ್ಚಗೆ ಇರುವಾಗ ಅರ್ಧ ಸ್ಪೂನ್ ಕರಿಮೆಣಸಿನ ಪುಡಿಯನ್ನು ಹಾಕಿ, ತುರಿದ ಶುಂಠಿಯನ್ನು ಹಾಕಿಕೊಳ್ಳಿ, ಕಟ್ ಮಾಡಿದ ಕರಿಬೇವನ್ನು ಹಾಕಿಕೊಳ್ಳಿ, ಕಟ್ ಮಾಡಿದ ಕೊತ್ತಂಬರಿಯನ್ನು ಹಾಕಿಕೊಳ್ಳಿ. ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಚಿಕೊಂಡು ಚೆನ್ನಾಗಿ ನಾದಿಕೊಳ್ಳಿ. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ತುಂಬ ಚೆನ್ನಾಗಿ ಸ್ಮೂತಾಗಿ ಹಿಟ್ಟು ತುಂಬ ಚೆನ್ನಾಗಿ ಬಂದಿದೆ. ಈಗ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಂಡು ರೌಂಡ್ ಮಾಡಿಕೊಳ್ಳಿ. ರೌಂಡ್ ಮಾಡಿಕೊಂಡು ಒಡಾದ ಶೇಪಿನಲ್ಲಿ ಈಗ ಹೋಲನ್ನು ಮಾಡಿಕೊಳ್ಳಿ. ಎಣ್ಣೆ ಕಾಯಲು ಇಟ್ಟಿದ್ದೆ. ಈಗ ಸ್ವಲ್ಪ ಹಿಟ್ಟನ್ನು ಹಾಕಿಕೊಂಡು ಎಣ್ಣೆ ಚೆನ್ನಾಗಿ ಕಾದಿದೆಯೋ ಇಲ್ಲವೋ ಅಂತ ನೋಡಿಕೊಳ್ಳಿ, ಚೆಕ್ ಮಾಡಿಕೊಳ್ಳಿ. ಈಗ ನಾವು ಮಾಡಿಕೊಂಡ ವಡಾಗಳನ್ನು ಎಣ್ಣೆಯಲ್ಲಿ ಒಂದೊಂದಾಗಿ ಹಾಕುತ್ತಾ ಹೋಗಿ. ಗ್ಯಾಸನ್ನು ಲೋ ಫ್ಲೇಮಿನಲ್ಲಿ ಇಟ್ಟು ಕರಿಯುತ್ತಾ ಹೋಗಿ. ವಡೆಯನ್ನು ಹಾಕಿದ ತಕ್ಷಣವೇ ತಿರುಗಿಸಬೇಡಿ. ಒಂದು ನಿಮಿಷ ಬಿಟ್ಟು ಎರಡೂ ಕಡೆ ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನೋಡಿ, ತುಂಬ ಚೆನ್ನಾಗಿ ವಡೆ ಫ್ರೈ ಆಗಿದೆ. ತುಂಬ ಗರಿಗರಿಯಾಗಿ ವಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಲೈಕ್ ಮಾಡೋದನ್ನು ಮರೆಯಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.